ಪಿಎಂ ಕಿಸಾನ್ ಯೋಜನೆ 16ನೇ ಕಂತು ಬಿಡುಗಡೆ ದಿನಾಂಕ ನಿಗದಿಯಾಗಿದೆ. ಯಾವ ದಿನಾಂಕದಂದು ಬರಲಿದೆ ತಿಳ್ಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ರೈತರಿಗೆ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯಲ್ಲಿ ರೈತರಿಗೆ ಕಂತುಗಳಲ್ಲಿ ಹಣ ನೀಡಲಾಗುತ್ತೆ. ಈಗ 16ನೇ ಕಂತಿನ ಮೊತ್ತವು 28 ಫೆಬ್ರವರಿ 2024 ರೈತರ ಖಾತೆಗೆ ಬರಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ರೈತರಿಗೆ ಆರ್ಥಿಕ ಲಾಭವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಇದುವರೆಗೆ ಸರ್ಕಾರ 15 ಕಂತುಗಳನ್ನು ರೈತರಿಗೆ ನೀಡಿದೆ. ಈಗ 28 ಫೆಬ್ರವರಿ 2024 16ನೇ ಕಂತು ಕೂಡ ರೈತರ ಖಾತೆಗೆ ಬರಲಿದೆ. ಈ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಂತನ್ನು ಡಿಬಿಟಿ ಮೂಲಕ ದೇಶದಾದ್ಯಂತ ರೈತರ ಖಾತೆಗಳಿಗೆ ಕಳುಹಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಮೊತ್ತವನ್ನು 4 ತಿಂಗಳಿಗೊಮ್ಮೆ ರೈತರಿಗೆ ಕಂತಿನ ರೂಪದಲ್ಲಿ ನೀಡಲಾಗುತ್ತೆ. ಪ್ರತಿ ಕಂತಿನಲ್ಲೂ ರೈತರ ಖಾತೆಗೆ 2,000 ರೂಪಾಯಿ ಬರುತ್ತೆ. ಕಳೆದ ಬಾರಿ 2024 ನವೆಂಬರ್ 27 ಸರ್ಕಾರ 15ನೇ ಕಂತನ್ನು ಬಿಡುಗಡೆ ಮಾಡಿತ್ತು. ಇದೀಗ ಸರ್ಕಾರ 16ನೇ ಕಂತಿನ ಬಿಡುಗಡೆಗೆ ದಿನಾಂಕವನ್ನು ಪ್ರಕಟಿಸಿದೆ. ದೇಶದ ಎಲ್ಲಾ ರೈತರಿಗಾಗಿ ಸರ್ಕಾರ ಈ ಯೋಜನೆಯನ್ನು ಆರಂಭಿಸಿದೆ. ಯಾವುದೇ ವರ್ಗದ ರೈತರು ಈ ಯೋಜನೆಯ ಲಾಭವನ್ನು ಸುಲಭವಾಗಿ ಪಡೆಯಬಹುದು. ಆದಾಗ್ಯೂ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ರೈತರು ಇಕೆವೈಸಿ ಮತ್ತು ಭೂ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಇಕೆವೈಸಿ ಹಾಗೂ ಭೂ ಪರಿಶೀಲನೆ ಮಾಡದ ರೈತರು 16ನೇ ಕಂತಿನ ಸೌಲಭ್ಯದಿಂದ ವಂಚಿತರಾಗಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಕೇಂದ್ರವು ಇತ್ತೀಚೆಗೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದರಿಂದಾಗಿ ಈಗ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿದೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸುವಾಗ ತಪ್ಪು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಒದಗಿಸೋದು, ಆಧಾರ್ ಲಿಂಕ್ ಇಲ್ಲದೇ ಇರೋದು ಅಥವಾ ಇಕೆವೈಸಿಯನ್ನು ಮಾಡಿಸದೇ ಇರುವಂತಹ ಯಾವುದೇ ತಪ್ಪು ಮಾಹಿತಿಯನ್ನು ಒದಗಿಸಿದರೆ ಮುಂದಿನ ಕಂತನ್ನು ತಡೆಹಿಡಿಬಹುದು. ಆದ್ದರಿಂದ ನೀವು ನಿಮ್ಮ ಇಕೆವೈಸಿ ಮಾಡಿಲ್ಲ ಅಂತಂದರೆ ಬೇಗ ಮಾಡಿ. ನೀವು ಒದಗಿಸಿದ ಎಲ್ಲ ಮಾಹಿತಿಯು ಸರಿಯಾಗಿದೆಯಾ ಇಲ್ವಾ ಅಂತ ಇನ್ನೊಮ್ಮೆ ಪರಿಶೀಲಿಸಿ. ನೀವು ಪಿಎಂ ಕಿಸಾನ್ ವೆಬ್ಸೈಟನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸಬಹುದು. ನೀವು ಎಷ್ಟು ಕಂತುಗಳನ್ನು ಸ್ವೀಕರಿಸಿದಿರಿ, ನಿಮ್ಮ ಆಧಾರ್ ದೃಢೀಕರಣವನ್ನು ಮಾಡಲಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಪರಿಶೀಲಿಸಲು ನೀವು ಇಲ್ಲಿಗೆ ಹೋಗಬೇಕು. ನಿಮ್ಮ KYFFS ಸ್ಥಿತಿ, ಲ್ಯಾಂಡ್ ಸೀಡಿಂಗ್, ಆಧಾರ್ ಸೀಡಿಂಗ್ ಬಗ್ಗೆ ಸಹ ತಿಳ್ಕೊಳ್ಬಹುದು.